ಸಾಕಷ್ಟು ನಿರೀಕ್ಷೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ರಾಜ್ಯದ ಜನರಲ್ಲಿ ಮೂಡಿಸಿದ್ದಾರೆ. ಅಪೇಕ್ಷೆಗಳು ಸಾಕಷ್ಟಿದೆ. ಅವರೇನೇನೋ ಭರವಸೆಗಳನ್ನು ಕೊಟ್ಟಿದ್ದಾರೆ, ಆ ಭರವಸೆಗಳು ಈಡೇರಿಸ್ತಾರೆ ಅಂತೇಳಿ ರಾಜ್ಯದ ಜನರು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಡವಾಗಾದರೂ ಕೂಡ ಇದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ತಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬರ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂತೋಷ. ಇನ್ಮೇಲಾದ್ರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅವ್ರು ಹೇಳಿರ್ತಕ್ಕಂಥದ್ದು ಮೊದಲ ಬಜೆಟಲ್ಲೇ ನಮ್ಮೆಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ಸರ್ಕಾರ ಬಂದು 8 ದಿನಗಳು ಆಗಿದೆ. ಇದರ ಮಧ್ಯೆ ರಾಜ್ಯಾದ್ಯಂತ ಗೊಂದಲಗಳು ಕೂಡ ಸಾಕಷ್ಟು ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅತಿ ಶೀಘ್ರದಲ್ಲಿ ಅವ್ರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಬೇಕು. ಮತ್ತು ಈಗಾಗಲೇ ಮೇಲ್ನೋಟಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿರುದ್ಧ, ನಮ್ಮ ಹರೀಶ್ ಪೂಂಜಾ ವಿರುದ್ಧ FIR ರಿಜಿಸ್ಟರ್ಗಳು ಆಗ್ತಾ ಇರ್ತಕ್ಕಂಥದ್ದು ಅಂದರೆ ದ್ವೇಷದ ರಾಜಕಾರಣ. ದ್ವೇಷದ ರಾಜಕಾರಣದಿಂದಲೇ ಬಹುಶಃ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ಆಡಳಿತ ಶುರು ಆಗ್ತಾರಂಗೆ ಕಾಣ್ತಾ ಇದೆ. ಇವತ್ತು ನಮ್ಮ ಪ್ರವೀಣ್ ನಟ್ಟಾರ್ ಅವರು ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅನುಕಂಪದ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಉದ್ಯೋಗವನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಕೀಳುಮಟ್ಟಕ್ಕೆ ಸರ್ಕಾರ ಇಳಿತದೆ ಅಂತೇಳಿ ನಾವಂತೂ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಬರೋವಂಥ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತೇವೆ ನಾವು. ಕಿವಿ ಮಾತನ್ನು ಹೇಳಷ್ಟು ದೊಡ್ಡವ್ರು ನಾವಲ್ಲ. ಅದ್ರ ಒಂದಂತೂ ಸ್ಪಷ್ಟ, ನಿಮ್ಮ ಗ್ಯಾರಂಟಿ ಕಾರ್ಡ್ಗಳು ಏನು ಭರವಸೆಗಳನ್ನು ಕೊಟ್ಟಿದ್ದೀರಿ, ತತ್ಕ್ಷಣ ಭರವಸೆಗಳನ್ನು ಈಡೇರಿಸಬೇಕು. ಜೊತೆ ಜೊತೆಗೆ ಅಭಿವೃದ್ಧಿ ಕೆಲಸಗಳ ಕಡೆಯೂ ಗಮನವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈಗಿನ್ನು ಬಂದಿದ್ದ ಸರ್ಕಾರ ಕಾದ್ ನೋಡ್ತೇವೆ ನಾವೆಲ್ಲರೂ ಕೂಡ. ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಪಕ್ಷ ಬಿಟ್ಟು ಹೋಗಿತ್ತು. ಆಂತರಿಕ ವಿಚಾರ, ಯಾರಿಗೆ ಮಂತ್ರಿ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಒಂದು ತೀರ್ಮಾನ. ಅದ್ರ ಬಗ್ಗೆ ನಾನು ಏನು ಹೇಳ್ತೀನಿ.